ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ. ಅದರಲ್ಲಿ ಮಾತ್ರ ಅಲ್ಲ, ಇವನ್ ಅವನೇ ಶ್ರೀಮನಾರಾಯಣದಲ್ಲೂ ಅಷ್ಟೇ, ಯುನೋ ಈ ಒನ್ ಲೈನರ್ಸ್ ಪಂಚ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ ಎಲ್ಲ ಅವ್ರದ್ದೇ. ಸೊ ಆ್ಯಂಡ್ ನಾನು ಆ್ಯಕ್ಚುಲಿ ಅವನನ್ನ ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ, ಅಂದರೆ ಓಕೆ ಡೈರೆಕ್ಷನ್ ಮಾಡು, ಡೈರೆಕ್ಷನ್ ಮಾಡು, ಡೈರೆಕ್ಷನ್ ಮಾಡು ಅಂತ. ಕೊನೆಗೂ ಎಷ್ಟು ಅವನೇ ಶ್ರೀಮನಾರಾಯಣ ಆಗಿ ಇವಾಗ ಎಷ್ಟು 4 ವರ್ಷ ಆಯ್ತಾ, 2024 5 ವರ್ಷ ಆಗ್ತಾ ಬಂತು, ನಾಲ್ಕೂವರೆ ವರ್ಷ ಆಗ್ತಾ ಬಂತು. ಆ್ಯಂಡ್ ಫೈನಲಿ ಹಿ ಹ್ಯಾಸ್ ಡೈರೆಕ್ಟೆಡ್ ಅ ಫಿಲ್ಮ್ ಆ್ಯಂಡ್ ಐ ಆಮ್ ನನಗೆ ಇನ್ನೂ ಸಿನಿಮಾ ತೋರಿಸಿಲ್ಲ, ಮೊನ್ನೆ ನಾವು ಶೋ ಆಗ್ತೀನಿ ಅಂತ ಹೇಳಿ ತಿರ್ಗಾ ಅರೇಂಜ್ ಆಗಿಲ್ಲ ಫೈನಲಿ. ಸೊ ಇವಾಗ ಐ ಥಿಂಕ್ ದಿ ಸ್ಯಾಟರ್ಡೇ ಆಲ್ ಬಿ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿರೋಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ, ಹಾಗೆ ನೋಡಿದ್ದಾರೆ, ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಬರ್ತಾ ಇದೆ. ಸೊ ನಾನು ಅವನಿಗೆ ಇಲ್ಲ, ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ತೋರಿಸು, ನನಗೆ ನನ್ನ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವನಿಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್, ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್, ಬಿಕಾಸ್ ಅವನ ಹತ್ರ ನೀವು 1/2 ಗಂಟೆ ಮಾತಾಡಿದ್ರೆ ಒಂದು 10 ಪಂಚ್ ಡೈಲಾಗ್ ಹೊಡೆದಿರ್ತಾನೆ ಅಷ್ಟೊತ್ತಿಗೆ. ಸಿನಿಮಾದಲ್ಲಿ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ನೋಡಬೇಕಷ್ಟೇ. ಐ ಆಮ್ ಶೋರ್ ದಿಗಂತ್ ಆ್ಯಂಡ್ ಮಾದ ಇಬ್ರು, ದಿಗಂತ್ ನಾನು ಐ ಥಿಂಕ್ ಒಟ್ ನಮ್ಮೆರಲೊಂದು ದಿನದಲ್ಲಿ ಸೆಕೆಂಡ್ ಲೀಡಾಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ, ಅದರದ್ದು ಪ್ರೀಮಿಯರ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ, ನಾನು ಗೇಟ್ ಹತ್ರ ನಿಂತ್ಕೊಂಡು ದಿಗಂತ್ ಪಿಕ್ಚರ್ ನೋಡಿದ್ದಾನೆ ಹೆಂಗನ್ಸ್ತು ಹೆಂಗನ್ಸ್ತು ಅಂತ ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದಿರಲಿಲ್ಲ. ಬಟ್ ಯು ನೋ ಐ ಲೈಕ್ ಹಿಮ್ ಆ್ಯಸ್ ಅ ಪರ್ಸನ್ ಆ್ಯಂಡ್ ಮಾದ ಐ ಥಿಂಕ್ ವೆರಿ ರೀಸೆಂಟ್ಲಿ ಯುನೋ ನನಗೆ ಸಾರಿ ಯೋಗಿ ನಾನು ಮಾತ ಐಮ್ ಸಾರಿ ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಆ್ಯಂಡ್ 4-5 ಭೇಟಿಯಲ್ಲಿ ತುಂಬ ತುಂಬ ಕ್ಲೋಸ್ ಆಗಿಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹೀ ಈಸ್ ಆ್ಯಂಡ್ ಐ ಆಮ್ ಶೋರ್ ದಿ ಯುನೋ ನನಗೆ ಯೋಗಿ ಈಸ್ ಮೈ ಫೇವ್ರೆಟ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್. ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು, ಯೋಗಿ ಬೇಕು, ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರುವಂತಹ ಆ್ಯಕ್ಟರ್, ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರುವಂತಹ ಪರ್ಫಾರ್ಮೆನ್ಸ್ ನನಗೆ ಇನ್ನೂ ಕಣ್ಣು ಮುಂದೆ ಇದೆ. ಅದು ಅದ್ಭುತವಾಗಿರುವಂಥ ಆ್ಯಕ್ಟರ್ ಅನ್ನೋದು ನನಗೆ ಐ ರಿಯಲಿ ಫೀಲ್ ದಟ್ ಯುನೋ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತನೂ ಇಬ್ಬರು ಟ್ಯಾಲೆಂಟ್ನ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ರಕ್ಷಿತ್ ಅವರೇ, ಈಗ ಸಿನಿಮಾ ಅಫ್ಕೋರ್ಸ್ ಮಾತಾಡ್ತಿದ್ರೆ ಪಂಚ್ ಡೈಲಾಗ್ಸ್ ಹೊಡಿತಾ ಇರ್ತೀರಾ ಅಂತ ಹೇಳಿದ್ರು ರಕ್ಷಿತ್ ಅವರು. ಬಟ್ ಸಿನಿಮಾ ಫೈನಲಿ ಟೇಕ್ ಆಫ್ ಆಗಿ ಫ್ಲೋರ್ಸ್ ಅಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ, ಸೊ ಹೌ ವಾಸ್ ಇಟ್ ಲೈಕ್? ರಿಯಲಿ ಚೆನ್ನಾಗಿತ್ತು. ಒಂದೇ ಒಂದು ಕರೆಕ್ಷನ್ ಅಂದ್ರೆ, ಅವರು ಸಿನಿಮಾ ಮಾಡು ಅಂತ ಹೇಳಿದ್ರಲ್ಲ, ಅವಾಗ ಒಂದು ವರ್ಡ್ ಯೂಸ್ ಮಾಡಿದ್ರು, ಆ ವರ್ಡ್ ಇಲ್ಲಿ ಹೇಳ್ದಕ್ಕೆ ಆಗದೆ ಇರೋಂಥ ವರ್ಡ್ ಎಲ್ಲ. ಸೊ ಅವಾಗ ಲಾಕ್ಡೌನಲ್ಲಿ ಒಂದು ವೇಕಪ್ ಕಾಲ್ ಅದು. ಸೊ ಅಲ್ಲಿಂದ ಶುರುವಾಯಿತು. ಶುರುವಾಗಿ ದಿಗಿ ಜಾಯ್ನ್ ಆದ, ಆ್ಯಂಡ್ ದೆನ್ ಯೋಗಿ, ಅಚ್ಯುತಣ್ಣ. ಇಟ್ ವಾಸ್ ಫನ್ ಟು ವರ್ಕ್. ಕ್ಲೀಷಿಯಾಗಿ ಹೇಳಬೇಕು ಅಂದರೆ ಒಂದೇ ಫ್ಯಾಮಿಲಿ ಥರ ಇದ್ವಿ. ಯೂತ್ ಒಳ್ಳೆ ಮೆಸೇಜ್ ಇದೆ ಫಿಲ್ಮಲ್ಲಿ, ಮ್ಯೂಸಿಕ್ ಕ್ಯಾಚಿ ಆಗಿದೆ, ಹೀರೋಯಿನ್ ರೋಲ್ ಬಬ್ಲಿ ಆಗಿದೆ, ಇದೆಲ್ಲ ಬಿಟ್ಟು ಸಿನಿಮಾಲಿ ಟ್ರೈಲರಲ್ಲಿ ತೋರಿಸಿದ್ವಿ ನಾವು. ಸೊ ಒಂದು ಗ್ಲಿಮ್ಸ್ ಅಂತ ಫಿಲ್ಮ್ದು ನಿಮಗಾಗಲೇ ಬಂದಿದೆ. ಚಾಲೆಂಜಸ್ ಅಂತ ನೀವು ಕೇಳಿದ್ರಲ್ಲ, ಯಾವುದು ಚಾಲೆಂಜಸ್ ಅಂತ ಅನಿಸ್ಲಿಲ್ಲ. ಯಾಕಂದರೆ ಒಂದು ಪ್ರೊಡಕ್ಷನ್ ಹೌಸ್ ಇಷ್ಟು ಸ್ಟ್ರಾಂಗ್ ಆಗಿ ಬ್ಯಾಕ್ ಮಾಡ್ತಾ ಇರಬೇಕಾದ್ರೆ, ರಕ್ಷಿತ್ ಆಗಲಿ, ಸೈನೀಶ್, ದೆನ್ ರಾಜೇಶ್, ವಿನಯ್, ಈ ಥರ ಒಂದು ಒಳ್ಳೆ ಪ್ರೊಡಕ್ಷನ್ ಟೀಮ್ ನನ್ನ ಬ್ಯಾಕ್ ಮಾಡ್ತಾ ಇರಬೇಕಾದ್ರೆ ಯಾವುದು ಚಾಲೆಂಜ್ ಅಂತ ಅನ್ಸೋದೇ ಇಲ್ಲ. ಎವ್ರಿಥಿಂಗ್ ವಾಸ್ ಪ್ಲೆಜರ್ ಆ್ಯಂಡ್ ನಾಟ್ ಪ್ರೆಷರ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಈಗ ಯೋಗಿಯವರು ಏನೋ ಮತ್ತೆ ನನ್ನಿಂದ ತಪ್ಪಾಯ್ತಾ ಅಂತ ಕೇಳಿದ್ರಿ, ನಮ್ಮ ಎಲ್ಲ ಆಡಿಯನ್ಸ್ ವೇಟ್ ಮಾಡ್ತಿದ್ದಾರೆ ಏನು ಅಂತ. ಎಲ್ರಿಗೂ ನಮಸ್ತೆ. ಅದು ತಪ್ಪು ನನ್ನಿಂದ ಅವಾಗ ಅವಾಗ ಆಗ್ತಾನೆ ಇರುತ್ತೆ. ಸೊ ಅದು ಏನು ಮತ್ತೆ ಏನು ತಪ್ಪು ಮಾಡೋದು ಅಂತ ಜ್ಞಾಪಿಸ್ಕೊಳಕ್ಕೆ ಅವನ್ನ ಕೇಳಿರ್ತೀನಿ ಅಷ್ಟೆ. ಬಟ್ ನನಗೆ ಬ್ಯಾಚುಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನಗೆ ಅವಕಾಶ ಬಂದಿದ್ದು ರಿಷಬ್ ಮಾಡಬೇಕಿತ್ತು ಈ ಪಾತ್ರ ಫಸ್ಟು. ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು. ಆ್ಯಂಡ್ ಕಾಂತಾರ ಹಿಟ್ಟಾದಮೇಲೆ ಆ ಕಡೆ ಈ ಥರದ್ದು ಮಾಡೋಕ್ಕಾಗಲ್ಲ, ಈಗ ಬೇರೆದು ಮಾಡಬೇಕು ಅಂತ ಆ ಕಡೆ ಹೋಗಿದ್ದೆ. ಆ್ಯಂಡ್ ರಿಷಬ್ಗೆ ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ.
ನನಗೆ ಬ್ಯಾಚುಲರ್ ಪಾರ್ಟಿಲಿ ಅವಕಾಶ ಸಿಕ್ತು. ಆ್ಯಂಡ್ ಅಭಿ ರಕ್ಷಿತ್ಗೆ ಇವಾಗಲೇ ಹೇಳಿದ್ದು, ನಾಲ್ಕು ಸಲ ಮೀಟ್ ಮಾಡಿದ್ರು, ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವ್ರೇಟ್ ಆ್ಯಕ್ಟರ್ ಅಂತ ಬೇರೆ ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಫಾರ್ಮಲ್ ಆಗಿ ಬೇರೆ ಮಾತಾಡಿದ್ದು ಯೋಗಿ ಅವರು ಅಂತ, ಫಸ್ಟ್ ಮಾದ ಅಂದ್ಬಿಟ್ಟು ಆಮೇಲೆ ಅವರು ಇವರು ಅಂತ. ಇಲ್ಲ ಅಂದರೆ ಮಾಮೂಲಿ ಹೆಸರು ಗೊತ್ತಿಲ್ಲ ಅವನ, ನನ್ನ ನಿಜವಾದ ಹೆಸರು ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳಿದೆ. ಯಾಕಂದರೆ ಮಚ್ಚ ಮಚ್ಚ ಅಂತ ಮಾತಾಡ್ತೀವಲ್ಲ ಸರ್, ಗೊತ್ತಿಲ್ಲ. ದಿಗಂತ ನಾನು ಒಂದು 16 ವರ್ಷದಿಂದ ಪರಿಚಯ ಆದಾಗಿಂದನೂ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ಕಡೆ ಕರೆದ್ರು, ಮೀಟಿಂಗ್ ಎಲ್ಲ ಆಯಿತು, ಮೀಟಿಂಗ್ ಆದಮೇಲೆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಅದಾದಮೇಲೆ ಸಾಕಷ್ಟು ವರ್ಷ ಆದಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಅದಾದಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನು ಕಾಸ್ಟ್ ಮಾಡಬೇಕು ಅಂದಾಗ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದು ಬ್ಯಾಚುಲರ್ ಪಾರ್ಟಿ, ಆಹಾ, ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯಿತು. ಕರ್ಕೊಂಡು ಹೋದ ಬ್ಯಾಂಕಾಕ್ಗೆ, ಒಂದಷ್ಟು ದಿನ ಕೆಲಸ ಮಾಡಿದ್ವಿ, ನಿದ್ದೆ ಮಾಡೋಕ್ಕೆ ಅವಕಾಶ ಮಾಡಲಿಲ್ಲ ನಮ್ಮ ಡೈರೆಕ್ಟರ್ ನಮಗೆ. ಯಾಕಂದರೆ ಅಷ್ಟು ಕೆಲಸ ಮಾಡಿದ್ರು ನಮಗೆ, ಕೆಲಸ ನಮಗೆ ಸಿಗದೇ ಇದ್ರೆ ಸಾಕು ಅನಿಸ್ತಾ ಇತ್ತು. ಹುಡುಕದ್ ಬಿಡಿ, ಸಿಗದೇ ಇದ್ರೆ ಸಾಕು ನಮಗೆ ಅನಿಸ್ತಾ ಇತ್ತು. ನಾವು ಯಾರ ಕೈಯಲ್ಲೂ ಅಷ್ಟು ಕೆಲಸ ಮಾಡಿದ್ವಿ ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ. ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡಿದಂಥ ಸಿನಿಮಾ ಬ್ಯಾಚುಲರ್ ಪಾರ್ಟಿ. ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಭಯ ಇಟ್ಟು ಕಲ್ಸಿದ್ದಾರೆ ನಮ್ಗೆ ಇಲ್ಲಿಂದ. ಈ ವಿಚಾರ ನಿಜವಾಗ್ಲೂ ರಕ್ಷಿತ್ ಹತ್ರ ಕೇಳಬೇಕು, ಬಂದ್ಬಿಡ. ಅದಕ್ಕೂ ಮುಂಚೆ ದಿಗಂತ್ ಮಾತು ಕೇಳ್ಬಿಡೋಣ, ಪ್ರೊಡ್ಯೂಸರ್ ಬಗ್ಗೆ ಅವರ ಥಾಟ್ಸ್, ಸಿನಿಮಾದ ಬಗ್ಗೆ ಅವರ ಥಾಟ್ಸ್. ಪಾಪ ಏನು ಇಷ್ಟ ಆಗಲ್ಲಂತಲ್ಲ ನಿಮಗೆ ಪಾರ್ಟಿ ಮಾಡೋದು? ನನ್ಗೆ ಅದು ಯಾವ್ದು ಇಷ್ಟ ಆಗಲ್ಲ, ಅಂದ್ರೆ ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಇನ್ನೂ ಸ್ವಲ್ಪ ಇವತ್ತು ಲೇಟ್ ಆಗಿ ಬಂದ್ರೆ ನಾವು ಏನು ಬೇಜಾರು ಮಾಡ್ಕೋತಿಲ್ಲ. ಪಾಪ ಪರ್ಮಿಷನ್ ತಗೊಂಡು ಬರೋದು ಎಲ್ಲ ತೊಂದರೆ ಇರುತ್ತೆ. ಹೌದು. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬ್ಯಾಚುಲರ್ ಪಾರ್ಟಿಗೆ ಬಂದರೆ ಈಗ ಪರಮ ಸ್ಟುಡಿಯೋಸಿಂದ ನಂದು ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳೀಲಿಲ್ಲ, ಬಟ್ ಯಾವಾಗ ಓ ಟಿ ಟಿಲಿ ರಿಲೀಸ್ ಆಯಿತು ಕತೆ ಒಂದು ಶುರುವಾಗಿದೆ, ಅದು ಸಾಕಷ್ಟು ಜನ ಇಷ್ಟಪಟ್ಟರು. ಇವಾಗ ಎರಡನೇ ಚಿತ್ರ ಬ್ಯಾಚುಲರ್ ಪಾರ್ಟಿ. ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡಿಸೇ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ, ಆಮೇಲೆ ಒಂದು ನಂಬಿಕೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ಯೋಗಿ ಇದು ನಂದು ಹಳೇ ಗೆಳೆತನ. ಒಂದು 16 ವರ್ಷದಿಂದ ನಾವು ಏನೇನೋ ಮಾಡಿದೀವಿ, ಸಿನಿಮಾ ಒಂದು ಬಿಟ್ಟು ಎಲ್ಲ ಮಾಡಿದೀವಿ ಆ 16 ವರ್ಷದಲ್ಲಿ. ಕಾಂಟ್ರವರ್ಸಿ ಆಗುತ್ತೆ, ಏನೇನೋ ಮಾಡಿದೀವಿ, ಮೊದಲೇ ನಮ್ಮ ಮೇಲೆ ಕಣ್ಣು ಜಾಸ್ತಿ ಇದೆ ಎಲ್ಲ ಕಡೆಯಿಂದ. ಅಲ್ಲ, ನಿನ್ ಹೆಂಗಂದ್ರು ಇರತ್ತಲ್ಲಪ್ಪ, ನಾನೇನು ಹೇಳೋದೇನು ಬೇಕಾಗಿಲ್ಲ, ಅಲ್ಲೇ ಒಂದು ಇರುತ್ತೆ. ಸೊ ಎನಿವೇ, ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರಿಷಬ್ ಮಾಡಬೇಕಾಗಿತ್ತು, ಅದು ಒಂದು ಒಂಥರದಲ್ಲಿ ಒಳ್ಳೆಯದೇ ಆಯಿತು. ಯಾಕೆಂದರೆ ರಿಷಬ್ ಮಾಡಿದರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಯೋಗಿ ಮಾಡಿದ್ದು ನಮಗಿನ್ನೂ ಸಂತೋಷ ಆಯಿತು, ಬಿಕಾಸ್ ತುಂಬ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ. ಯಾಕೆಂದರೆ ಅವ್ನು ಗೆಳೆತನ ಇತ್ತು, ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದಿರಲಿ, ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ, ಯೋಗಿ ನೀನು ಈ ಡೈಲಾಗ್ ನೀನೇ ಹೇಳೋ ಪರವಾಗಿಲ್ಲ, ಇದು ನಾನು ಬೇಡ ನೀನೇ ಹೇಳು ಅಂತ ಆ ಥರ ಒಂದು ಆ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ತುಂಬ ಸಲೀಸಾಗಿ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ. ಇನ್ನು ಅಭಿಜಿತ್ ಕೇಳಬೇಕು ನಾವೇನು ಚೆನ್ನಾಗಿ ಮಾಡಿದ್ದೀವೋ ಇಲ್ಲ ಅಂತ. ತುಂಬ ಚೆನ್ನಾಗಿ ಮಾಡಿದ್ವಿ, ಥ್ಯಾಂಕ್ ಯು. ಅಫಿಷಿಯಲ್ ಆಗಿ ಇದೊಂಥರ ಚೆನ್ನಾಗಿತ್ತು ಸ್ಟೇಜ್ ಮೇಲೆ. ಬಟ್ ಯಾ, ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಎಸ್ ಅದೇ ಹೇಳಿದ್ನಲ್ಲ ನಾನು ರಕ್ಷಿತ್ಗೆ, ಅದೇ ನಮ್ಮದು ಯಾ ನೋನ್ ರಕ್ಷಿತ್ ಫಾರ್ ಅ ಲಾಂಗ್ ಟೈಮ್. ಸೊ ನನ್ನ ಮೇಲೆ ಆ ಪರಮ ಸ್ಟುಡಿಯೋಸಿಂದ ಸಾಕಷ್ಟು, ಅಂದರೆ ಯಾವುದೇ ಕತೆ ಬಂದ್ರೂ ಒಂದ್ಸತಿ ದಿಗಂತನ ಹಾಕೊಂಡು ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್. ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ ದಿಗಂತನ ಹಾಕೊಳ್ಳೋಣ ಅಂತ. ಸೊ ಅದೇ ಥರ ಮುಂದೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ರಕ್ಷಿತ್, ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಟಿಗೆ ಬಂದಿರ್ಬೋದು, ಅದು ಬಿಟ್ಟರೆ ಇನ್ಯಾವತ್ತೂ ಸೆಟ್ ಕಡೆ ತಲೆನೂ ಹಾಕಿಲ್ಲ. ಏನಾದರೂ ಅಂದರೆ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು, ಆ ಥರ ಎಕ್ವಿಪ್ಮೆಂಟ್ ಬೇಕು. ನಾವು ಥೈಲ್ಯಾಂಡಲ್ಲಿ ಶೂಟ್ ಮಾಡ್ತಾ ಇದ್ವಿ, ನಮಗೆ ಡ್ರೋನ್ ಆಪ್ರೇಷನ್ನಿಗೆ ಅಲ್ಲಿ ಯಾರನ್ನೋ ಕೇಳಿದ್ವಿ ಡ್ರೋನ್ ಆಪ್ರೇಟರ್ಗೆ. ಸೊ ಹಿ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್. ಸೊ ಅವಾಗ ರಕ್ಷಿತ್ ಏನು ಹೇಳಿದ್ರು, ಏ ಹೊಸ ಡ್ರೋನೇ ತೊಗೊಂಬಿಡ್ರು ನೀವೇ ಆಪ್ರೇಟ್ ಮಾಡಿ ಅಂತ. ಹೊಸದು ಒಂದಲ್ಲ ಎರಡು ತೊಗೊಂಡು ಆಪ್ರೇಟ್ ಮಾಡಿದ್ದೀವಿ ನಾವು. ಸೊ ಆ ಥರ ಚೆನ್ನಾಗಿ ದುಡ್ಡು ಮಾಡ್ತಿದ್ದಲ್ಲ, ಖರ್ಚು ಮಾಡ್ಲಿಕ್ಕೆ ಅಂತ ಇದ್ದಾಗ ಖರ್ಚು ಮಾಡಬೇಕು ಅಂತ. ಅದೇ, ಬಟ್ ಆ ಥರ ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ. ಅಂದ್ರೆ ಹೊಸ ಡ್ರೋನೇ ತಗೊಂಡ್ಬಂದು ಆರ್ಸರು ಅಂತ ಹೇಳಿದ್ರು. ಅಬ್ಸಲ್ಯೂಟ್ಲಿ. ಈಗ ಕ್ವಿಕ್ಲಿ ರಕ್ಷಿತ್ ಅವರೇ, ಆನ್ ದ ಸ್ಕೇಲ್ ಆಫ್ 1 to 10, ಇದು ಸ್ವಲ್ಪ ಎಕ್ಸಾಜರೇಷನ್ ಇಲ್ಲ, 1 ಡ್ರೋನ್ ಬಂದಿದ್ದು ನಿಜ, ಹೊಸ ಡ್ರೋನೇ ತಂದು ಆರ್ಸ್
ಅವ್ರು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿ ಇಡ್ತು, ನಾವು ಹೆಂಗಿದ್ರು 20 ದಿವಸ ಹೋಗ್ತಾ ಇದೀವಿ, 20 ದಿವಸ ಇಷ್ಟ ಆಗುತ್ತೆ ರೆಂಟ್ ಅಂತ, ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಹೊಸದೇ ಸಿಗುತ್ತೆ ಅದನ್ನ ತಗೊಂಡು ಈ ನೆಕ್ಸ್ಟ್ ಪಾರ್ಟಿಯಲ್ಲಿ ಇನ್ನೊಂದ್ಸಲ ಇನ್ನು ಜೋರಾಗಿ ಹಾರಿಸೋಣ ಅಂತ ಇದ್ಬಿಟ್ರೆ ಡ್ರೋನ್ ಪಕ್ಕದಲ್ಲೇನೆ ಅಂದ್ರೆ ಇವರಿಬ್ರು ಕಾಣೆ ಆಗ್ತಾರಲ್ಲ ಅವಾಗ ಅವಾಗ, ಒಂದು ಡ್ರೋನ್ ಇವ್ರ ಹಿಂದೆನೇ ಇರ್ಲಿ ಎಲ್ಲಿ ಹೋದ್ರು ಅಂತ. ಇದು ನೌ ಪ್ರೊಡ್ಯೂಸರ್ ಟಾಕಿಂಗ್. ಇದು ಆನ್ ದ ಸ್ಕೇಲ್ ಆಫ್ 1 to 10 ಎಷ್ಟು ಗುಡ್ ಬಾಯ್ಸ್ ಆಗಿದ್ರಿ ಇವರು ಸೆಟ್ ಅಲ್ಲಿ? ಅದು ಅಭಿಜಿತ್ ಮಹೇಶ್ ಹತ್ರ ಕೇಳೋದು. ಅಭಿಜಿತ್ ಅವ್ರನ್ನ ಕೇಳೋಣ ಹಾಗಾದ್ರೆ. ಎಲ್ಲರೂ ಗುಡ್ ಬಾಯ್ಸ್ ಆಗಿದ್ರು. ಹೌದಾ? ಅಭಿಜಿತ್ ಮಹೇಶ್ ಇದು ಸ್ಟ್ಯಾಂಡರ್ಡ್ ಎಲ್ಲಿ ಇರ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್. ನೀವು ಗುಡ್ ಬಾಯ್ಸ್ ಅಭಿಜಿತ್ ಮಹೇಶ್ ಗಿಂತ, ಅಭಿಜಿತ್ ಮಹೇಶ್ ಗಿಂತ ಗುಡ್ ಬಾಯ್ಸ್ ಆಗಿದ್ರು ಇವರು. ಅಲ್ಲೇ ಪ್ರಾಬ್ಲಮ್ ಇದೆ. ಸಂಜೆ ತನಕ ಎಲ್ರು ಗುಡ್ ಬಾಯ್ಸ್ ಆಗಿದೆ. ಸೊ ಅಲ್ಲಿಗೆ ನಿಲ್ಸ್ಬಿಡೋಣ. ವಾಟ್ ಹ್ಯಾಪನ್ಸ್ ಇನ್ ಆಕ್ಚುಲಿ ವಾಟ್ ಹ್ಯಾಪನ್ಸ್ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ತೋರಿಸ್ತಾ ಇದ್ದೀರಾ, ಡಸ್ ನಾಟ್ ಸ್ಟೇ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ಫಾರ್ ಒನ್ಸ್. ಸೊ ಕ್ವಿಕ್ಲಿ, ಇದೇ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಯುನೋ ಬ್ಯೂಟಿಫುಲ್ ಮ್ಯೂಸಿಕ್, ಹಾಗೆ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಏನ್ ನಡೀತು ಅದನ್ನ ನಮ್ಗೆ ಇದ್ದಿದ್ದ ಹಾಗೆ ಅರವಿಂದ್ ಕಶ್ಯಪ್ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳೊಂದಿಗೆ. ಅರವಿಂದ್ ಅವರು ನಮ್ಮನ್ನ ಜಾಯ್ನ್ ಆಗುವಂತಹ ಸೈಕಲ್ ಗ್ಯಾಪ್ ಅಲ್ಲಿ ಒಂದು ಪ್ರಶ್ನೆ, ಹಾಗೇನೆ ನಮ್ಮ ಮ್ಯೂಸಿಕ್ ನ ವಿಚಾರ ಅಂತ ಬಂದಾಗ ಅರ್ಜುನ್ ಅವರೇ, ಈಗಾಗಲೇ ಹಾಡು ಸುಮಾರು ಜನ ಗುನುಕ್ತಾ ಇದ್ದಾರೆ, ಇಟ್ಸ್ ಟ್ರೆಂಡಿಂಗ್, ಹೇಳಿ ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ರಕ್ಷಿತ್ ಸರ್ ಆ್ಯಂಡ್ ಅಭಿ, ಸೊ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನನ್ನ ಇನ್ಕ್ಲೂಡ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ನಾನು ಅಭಿ ಬಂದ್ಬಿಟ್ಟು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ಸು. ಸೊ ಆ ಫ್ರೆಂಡ್ಶಿಪ್ಪು ಹುಲಿರಾಯ ಅಂತ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೆ. ಸೊ ಆವಾಗಿಂದ ಲೈಕ್ ವಿ ಗಾಟ್ ಬ್ಯಾಕ್ ಟುಗೆದರ್ ಆ್ಯಂಡ್ ಸೊ ಅಭಿಜಿತ್ ಅವರು ಈ ಥರದ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತಂದ ತುಂಬ ಖುಷಿ ಆಯಿತು. ಸೊ ಯಾ, ಆಲ್ರೆಡಿ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ದಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇರ್ಬೇಕಾದ್ರೂ ತುಂಬ ಖುಷಿ ಆಯಿತು. ತುಂಬ ಫನ್ ಮೂಮೆಂಟ್ಸ್ ಇದೆ, ಸ್ಟಾರ್ಟಿಂಗಿಂದ ಎಂಡ್ವರ್ಗೂ ತುಂಬ ಕಾಮಿಡಿ, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಒಂಥರ ಗ್ರಾಫ್ ಡಿಪ್ಪೇ ಆಗಲ್ಲ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ, 26th ಕಾಯ್ತಾ ಇದ್ದೀವಿ. ಸೊ ವಿ ಆರ್ ಎಕ್ಸೈಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿನಿಮಾದ ಡಿ ಒ ಪಿ ಅರವಿಂದ್ ಕಶ್ಯಪ್ ಅವ್ರನ್ನ ಮಾತಾಡ್ಸೋಣ. ಹೇಗೆಲ್ಲ ಯುನೋ ಪಾರ್ಟಿಯಲ್ಲಿ ಏನೇನೆಲ್ಲ ನಡೀತು ನಮ್ಗೆ ಹಾಗೆ ತೋರಿಸಿದ್ದೀರಾ ಅಥವಾ ನಮ್ಮ ಆಫ್ಕೋರ್ಸ್ ನಮ್ಮ ಸ್ಟಾರ್ ಅಚಿತ್ ಕುಮಾರ್ ಸರ್ ಜೋರಾದ ಚಪ್ಪಾಳೆಗಳೊಂದಿಗೆ ಬರ್ಮಾಡ್ಕೊಳ್ಳೋಣ. ಅಚ್ಯುತ್ ಸರ್ ಇಲ್ಲದೇ ಇರೋ ಸಿನಿಮಾ ಇಲ್ಲದೇ ಇರೋ ಹಾಗಾಗಿದೆ ಇವಾಗ. ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಒಳ್ಳೆ ಅಡಿಷನ್ ಆ್ಯಂಡ್ ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಅಚ್ಯುತ್ ಸರ್ನ ಈ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ನಮ್ಮ ಕೊಡುಗೆ, ಈ ಬಾಯ್ಸ್ನ ನೀವು ಮ್ಯಾನೇಜ್ ಮಾಡಿದ್ರ ಅಥವಾ ಉಲ್ಟಾ ಆಯ್ತಾ? ಅದು ಸೆಟ್ಟಲ್ಲಿ ಇದ್ದಿದ್ದು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ಅಚ್ಯುತಣ್ಣ. ನೀವು ಆವಾಗಲೇ ಬ್ಯಾಡ್ ಬಾಯ್ ಯಾರು ಕೇಳಿದ್ರಲ್ಲ. ಹೌದಾ? ನನಗೆ ಗೊತ್ತಿಲ್ಲಪ್ಪ, ಹೇಳಿ ಅಚ್ಯುತ್ ಸರ್ ಹೇಳಿ. ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ, ಬ್ಯಾಚುಲರ್ಸ್ ಪಾರ್ಟಿ ಹೇಗಿತ್ತು? ನಾವು ಬ್ಯಾಚುಲರ್ಸ್ ಪಾರ್ಟಿ ಬಗ್ಗೆ ಮಾತ್ರ ಕೇಳ್ತಿರೋದು. ಅವ್ರು ನಿಮ್ಮ ಬಗ್ಗೆ ಏನೇನೋ ಹೇಳಿದಾರೆ ಸರ್, ಇವಾಗ ನೀವು ವಾಪಸ್ ಕೌಂಟರ್ ಆಗಿ ಏನ್ ಹೇಳ್ತೀರಾ ನೋಡೋಣ. ಬ್ಯಾಚುಲರ್ಸ್ ಪಾರ್ಟಿ ಯಾರು ಜಾಸ್ತಿ ಗಲಾಟೆ ಮಾಡಿದಕ್ಕೆ ನಿಮ್ಮ ಹೆಸರು ಹೇಳಿದ್ರು ಎಲ್ರು? ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಶೂಟಿಂಗು ಬ್ಯಾಚುಲರ್ಸ್ ಪಾರ್ಟಿದು. ಇವರಿಬ್ರು ತುಂಬಾ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು, ದಿಗಂತ ಯೋಗಿ. ಡೈರೆಕ್ಟರ್ ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು, ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದ್ರೆ ತೋರಿಸ ಟ್ರೈಲರ್ ತೋರಿಸಿದ್ದಾರೆ, ನೋಡಿದಿರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಎಲ್ಲರನ್ನು ಕರ್ಕೊಂಡು ತುಂಬ ಓಡಾಡಿದ್ರು ಅವರು ಥಾಯ್ಲೆಂಡಲ್ಲಿ ಎಲ್ಲ. ತುಂಬ ಕೇರಿಂಗ್ ಡೈರೆಕ್ಟರು, ಯಾವಾಗಲೂ ಗಂಭೀರವಾಗಿರ್ತಿದ್ರು. ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ಮೂರು ಜನ, ಯೋಗಿ, ನಾನು, ದಿಗಂತು. ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ, ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮ್ಯಾನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು. ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟವಪ್ಪ ಅಂತ ನಾವು ಮೂರು ಜನ ಯೋಚನೆ ಮಾಡ್ತಿರ್ತಿದ್ವಿ. ಬಟ್
ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ. ಪ್ರೊಡ್ಯೂಸರ್ಗೆ ಏನು ಹೊರೆ ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ. ಹೌದು ರೀ, ಅದು ಬೇರೆ, ಹೊರದೇಶ ಬೇರೆ. ನಮಗೆ ಎಲ್ಲೇನು ಮನೆ ಇಲ್ಲ, ಮಠ ಇಲ್ಲ, ಯಾರೂ ಪರಿಚಯನೂ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಬಸ್ಕೊಂಡು ಕರ್ಕೊಂಡು ಹೋಗೋರು, ರಾತ್ರಿ 12 ಆದರೂ ಆಯಿತು, 1 ಆದರೂ ಆಯಿತು, 2 ಆದರೂ ಆಯಿತು, ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು. ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ, ಅವನು ರಾಜೇಶ್ ಅಂತ, ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್, ಆ ದೇಶದಲ್ಲೇ ಕ್ಯಾರವಾನ್ ಇಲ್ಲ ಅಂದ್ಬಿಟ್ಟ. ನಾವು ಹೆಚ್ಚು ಕಮ್ಮಿ ಒಂದು 15 ದಿನ ಕೇರ್ ಆಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ. ನಿಮಗೆ ಗೊತ್ತಾಗತ್ತೆ, ನಿಮಗೆ ಅಲ್ಲಿ ನೋಡಿದ್ರೆ ನಮ್ಮ ಮುಖಗಳು ಒಂದೊಂದು ಒಂದೊಂದು ಥರ ಕಾಣ್ತೀವಿ. ಹೋದಾಗ ಒಂಥರ ಕಾಣ್ತಾ ಇದ್ದೀವಿ, ಆಮೇಲೆ ಒಂಥರ ಕಾಣ್ತಾ ಇದ್ದೀವಿ. ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ. ಆ ಲೆವೆಲಿನ ಕೋಆಪ್ರೇಷನ್ ಕೊಟ್ಟಿದ್ದೀವಿ ನಾವು. ಥ್ಯಾಂಕ್ಸ್ ಹೇಳಪ್ಪ, ಥ್ಯಾಂಕ್ಸ್ ಅಣ್ಣ. ಅಯ್ಯೋ ಹೌದೇನೋ, ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ. ಮ್ಯಾನೇಜರ್ ನಮ್ಮನ್ನು ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದ ಅಷ್ಟೇ. ಇನ್ನೇ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು. ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ. ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬ ಸ್ಮಾರ್ಟಾಗಿ ಬಂದ್ವಿ. ಅವೆಲ್ಲವೂ ಇದೆ ಅದರಲ್ಲಿ ಹಿಡನ್. ಅದೇನಾಗುತ್ತೆ ಅಂದರೆ ನಮ್ಮದೇ ಪ್ರೊಡಕ್ಷನ್ ಆದ್ದರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳಬೇಕಾಗತ್ತೆ. ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ. ಬೇಜಾರಾದರೂ ಸುಮ್ಮನೆ ಇರ್ತೀವಿ ಕೆಲವು ಸರ್ತಿ. ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದರೂ ಅವರು ಸುಮ್ಮನೆ ಇರ್ತಾರೆ. ಹಂಗೆ ಗಿವ್ ಅಂಡ್ ಟೇಕ್ ಇರುತ್ತೆ. ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ದೀರ, ಥ್ಯಾಂಕ್ ಯು. ಅಲ್ಲ, ಇದು ಥೈಲ್ಯಾಂಡಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಲೊಕೇಶನ್ಸ್ ಅಲ್ಲಿ ನಿಮಗೆ ಗೊತ್ತಿದ್ದದಂತೆ. ಯಾವ ಥರದ ಲೊಕೇಶನ್? ಇಲ್ಲ, ನಾವು ಶೂಟಿಂಗ್ ಮುಗಿದ ಮೇಲೂ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರು ನಮ್ಮ ಹತ್ರ. ವಾಪಸ್ ಬರೋದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ನೀವು. 3 ಜನ ಎಲ್ಲೂ ಹೋಗ್ಬಾರ್ದು ಅಂತ ಕೈ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು. ಹೌದು, ಇವನು ಅಂತೂ ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬಿಡುದು. ಅದು ಇದಿತ್ತಲ್ಲ, ಕ್ರಚಸ್ ಹಿಡ್ಕೊಂಡು ಕುಣ್ಕೊಂಡು ಓಡೋನು. ನಾವೇ ನಿಧಾನಕ್ಕೆ ಬರ್ತಿದ್ರೆ ನಮಗಿಂತ ಮುಂದೆ ಓಡ್ತಾಕ್ತಾ ಇದ್ದ. ಬಾಮಾಚಾ ಬಾಮಾಚಾ ಅಲ್ಮಾಚಾ ಇಲ್ಮಾಚಾ ಅಂತಾನೆ. ಬಟ್ ತುಂಬ ಸ್ಪೋರ್ಟಿವ್ ಮನುಷ್ಯ, ತುಂಬ ಚೆನ್ನಾಗಿರುತ್ತೆ. ಇವರಿಬ್ಬರ ಜೊತೆ ನೀವು ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗನ್ ಜೊತೆ ಮಾಡ್ತೀರಾ ಅಂತದಾದರೆ ನಾನು ಗ್ಯಾರಂಟಿ ಕೊಡ್ತೀನಿ, ತುಂಬ ಒಳ್ಳೆ ಆ್ಯಕ್ಟ್ರ್ಗಳು ಹೌದು, ತುಂಬ ಒಳ್ಳೆ ಫ್ರೆಂಡ್ಸು ಹೌದು, ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಇವನ್ ಡೈರೆಕ್ಟ್ರು ಕೂಡ ಅಷ್ಟೇ, ತುಂಬ ಒಳ್ಳೆ ಮನುಷ್ಯ, ತುಂಬ ಬೇಗ ಸೀರಿಯಸ್ ಆಗ್ಬಿಡ್ತಾನೆ. ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ, ಅದು ಮುಂದಿನ ಪಿಕ್ಚರಿಗೆ ಸರಿ ಮಾಡ್ಕೊತಾನೆ. ಪ್ರೊಡ್ಯೂಸರ್ ಬಗ್ಗೆ ಎರಡು ಮಾತು. ಹೌದು, ಚಿನ್ನದಂತ ಮನುಷ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾತಾಡಿಸುವಂತ ಸಮಯ ಅರವಿಂದ್ ಅವರೇ ಹೇಳಿ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಇದು ಪರಮ ಜೊತೆ 4th, ಸೊ ಆಲ್ಮೋಸ್ಟ್ ಪರಮ ಫ್ಯಾಮಿಲಿ ಫೋಟೋಗ್ರಾಫರ್ ಥರ ಆಗ್ಬಿಟ್ಟು ನಾನು. ಸೊ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ಟು ಡು ಎನಿಥಿಂಗ್ ಪರಮ. ಅಂದರೆ ಇಲ್ಲಿ ಇರೋಷ್ಟು ಫ್ರೀಡಮು ಟೆಕ್ನಿಕಲಿ ಅಥವಾ ಕ್ರಿಯೇಟಿವ್ಲಿ ಬೇರೆ ಕಡೆ ಸಿಗೋದು ತುಂಬ ಕಷ್ಟ. ಸೊ ವಿ ಆರ್ ಆಲ್ ಸ್ಪಾಯಿಲ್ಡ್ ಇನ್ ಅ ವೇ. ಆಡಿಯೋ ಪ್ರಾಬ್ಲಮ್, ಮೈಕ್ ಬಾಯ್ ಮುಂದೆ ಹೇಳ್ಕೊಡ. ಸೊ ಫ್ಯಾಮಿಲಿ ಫೋಟೋಗ್ರಾಫರ್ ಪರಂವಾಗ್ ನಾನು. ಸೊ ಇದು 4th ಇವೆಂಟ್ ಪರಂವಾದ ಶೂಟ್ ಮಾಡಿರೋದು. ಥೈಲ್ಯಾಂಡಲ್ಲಿ ಆ್ಯಸ್ ಎ ಡಿಒ ಪಿ ನಂಗೇನು ಕೆಲಸ ಇರಲ್ಲ, ಯಾಕಂದರೆ ಎಲ್ಲ ಆ್ಯಕ್ಟರ್ಸ್ ಎಂಥ ಬ್ರಿಲಿಯಂಟ್ ಪರ್ಫಾರ್ಮರ್ಸ್ ಅಂದರೆ ಅವ್ರು ಏನು ಮಾಡ್ತಿದ್ರು ಅದನ್ನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ರೆ ಸಾಕಾಗ್ತಿತ್ತು, ಫುಲ್ ಅದೇ ಮಾಡ್ಕೊಂಡು ಬಂದಿರೋದು. ಸೊ ಹೇಳಿ, ಇವಾಗ ಏನಾದರೂ ಎಡಿಟ್ ಮಾಡಿದ್ದೀರಾ? ಸಮ್ ಇಂಪಾರ್ಟೆಂಟ್ ಪಾರ್ಟ್ಸ್ ಶುಡ್ ಸ್ಟೇ ಇನ್ ಥೈಲ್ಯಾಂಡ್ ಓನ್ಲಿ ಅಂತ. ಅದನ್ನು ಶೂಟೇ ಮಾಡಿಲ್ಲ. ಇದು ಇದು ಕತೆ ಇರೋದು, ಇದು ಚೆನ್ನಾಗಿರೋದು. ಸ್ವಲ್ಪ ಡೀಟೇಲ್ಸ್ ಹೇಳಿ. ಜನರಲಿ ಅಷ್ಟು ದಿನ ಆಫ್ಕೋರ್ಸ್ ಒಂದು ಇಂಟರ್ನ್ಯಾಷನಲ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಬೇಕಾದ್ರೆ
ಅಫ್ಕೋರ್ಸ್ ಕೇಳೋದಕ್ಕೆ ಓ ಥೈಲ್ಯಾಂಡ್ ಓ ವಾವ್ ಬ್ಯಾಂಕಾಕ್ ಅದು ಇದು ಅಂತೆಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ, ಬಟ್ ಅಫ್ಕೋರ್ಸ್ ಅದು ಕೆಲಸ ಮಾಡ್ತಾ ಲೈಕ್ ಅಚ್ಯುತ್ ಸರ್ ಹೇಳಿದ ಹಾಗೆ ಭಾಳ ಸೀರಿಯಸ್ ಆಗಿ ತೊಗೋಬೇಕಾಗುತ್ತೆ. ಸಂಜೆ ಅವರು ಅಟ್ಲೀಸ್ಟ್ ಸೀರಿಯಸ್ ಆಗಿರಲೇಬೇಕಾಗುತ್ತೆ. ಅಂದರೆ ಯೂಶಲಿ ಥೈಲ್ಯಾಂಡ್ಗೆ ಹೋದರೆ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದರೆ ಜಾಸ್ತಿ ಲೈಟ್ಸ್ ಇರ್ತಿಲ್ವಲ್ಲ, ಸೊ ಸಂಜೆ ಆದಮೇಲೆ ಬ್ಯಾಕಪ್ ಆಗ್ಬಿಡ್ತಿತ್ತು. ಸೊ ಎಲ್ಲರೂ ಮೋಸ್ಟ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರು. ನಾವು ಸಾಕಷ್ಟು ಲೈಟ್ಸ್ ಒಣಗಿದ್ವಿ, ಪರಮ್ಮ ಕೊಟ್ಟಿದ್ರು, ಸೊ ರಾತ್ರಿ 12 ಗಂಟೆಗೆ ಶೂಟ್ ಮಾಡ್ತಿದ್ವಿ. ಅದೊಂದು ಪಾಪ ತುಂಬ ಟಾರ್ಚರ್ ಕೊಟ್ಟು ಅಚ್ಚುತಣ್ಣ ಮತ್ತು ಎಲ್ಲರನ್ನು ಆಲ್ಮೋಸ್ಟ್ ಪರ್ ಡೇ 3-4 ಕಿಲೋಮೀಟರ್ ನಡೆಸಿದ್ವಿ ಶಾರ್ಟ್ಗೋಸ್ಕರ. ಸೊ ಅವ್ರು ಹೆಂಗೆ ಬೇರ್ ಮಾಡ್ಕೊಂಡ್ರು ಅಂತ ಅವ್ರು ಹೇಳಬೇಕು. ಹೇಳಿದ್ರಲ್ಲ ಪಾಪ ಇವಾಗ ನಡೀತಾ ಇದೆ. ನಾನು ದಿಗಂತ ಇಬ್ಬರೇ ಅಚ್ಚುತಣ್ಣ ವೀಲ್ ಚೇರಲ್ಲಿ ಕೂತಿದ್ದಾರೆ, ಇಡೀ ಪಿಕ್ಚರ್ ಅವ್ರಿಗೇನು ಆಗಿಲ್ಲ, ಅಲ್ಲಿ ಅವ್ರು ಪಾಡ ಕೂತಿರೋ ಅವರು. ನಾನು ಕಷ್ಟ ಅಂದರೆ ದಿಗಂತ ನನಗಿನ್ನ ಕಷ್ಟ, ಕುಂಡ್ಕೊಂಬರ್ಬೇಕು. ನಾನು ವೀಲ್ ಚೇರಲ್ಲಿ ಶಾರ್ಟ್ ಟೈಮಲ್ಲಿ ಕೂತಿರ್ತೀನಿ ಬಾಕಿ ಅಂತ ಇವನು ಕೂತಿರೋನು. ಈ ಕ್ರೇಜಿ ಬ್ಯಾಚುಲರ್ಸ್ ಪಾರ್ಟಿನ ನೋಡ್ತಿರುವಂತಹ ಸೈಕಲ್ ಗ್ಯಾಪ್ ಅಲ್ಲಿ ಅಫ್ಕೋರ್ಸ್ ಅದ್ರ ಹಿಂದಿನ ಬಿಸ್ನೆಸ್ ಪ್ರತಿಯೊಂದು ಕೂಡ ನೋಡ್ಕೊಳ್ತಿದ್ದಂತಹ ಪರಮಾದ ಸಿಇಒ ನಮ್ಮ ಜೊತೆ ಸದ್ಯಕ್ಕೆ ಶ್ರೀನಿಶ್ ಅವರು ಹೇಳಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಆ್ಯಂಡ್ ಜಾಯ್ನಿಂಗ್ ವಿತ್ ಅಸ್. ಓಕೆ, ಈ ಮೂವಿ ಬ್ಯಾಚುಲರ್ ಪಾರ್ಟಿ ಮೂವಿಯನ್ನು ನಾನು ಆಲ್ಮೋಸ್ಟ್ 2-3 ಟೈಮ್ಸ್ ನೋಡಿ ಆಗಿದೆ. ಸೊ ಇದು ಮೂವಿ ಅಂತೂ ಪ್ರತಿಯೊಬ್ಬರಿಗೂ ಕಂಪ್ಲೀಟ್ ಫ್ಯಾಮಿಲಿಗೆ ತುಂಬ ಎಂಟರ್ಟೈನಿಂಗ್ ಇರುತ್ತೆ, ತುಂಬ ಫನ್ ಇರುತ್ತೆ. ನೀವು ಸ್ಟಾರ್ಟಿಂಗ್ ಹೋಗಿ ಇನ್ ವಾಪಸ್ ನೀವು ಥಿಯೇಟ್ರಿಂದ ಪ್ರತಿಯೊಬ್ಬರು ಹೊರಗೆ ಬರುವಾಗ ತುಂಬ ನಕ್ಕೊಂಡು ಬರ್ತೀರಾ. ಇದು ಬ್ಯಾಚುಲರ್ ಪಾರ್ಟಿ ಅಂತ ಹೆಸರಿದೆ, ಆದರೆ ಇದು ಮದುವೆ ಆದವರು ಆಗದವರು ಆಗೋವರು ಕೂಡ ಅಂತ ನೋಡಿ ಫನ್ ಫನ್ ಮೂಮೆಂಟನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಇದು, ತುಂಬ ಒಳ್ಳೆಯಿರುತ್ತೆ. ಸೊ ಹೇಗೆ ನಾವು ಕಿರಿಕ್ ಪಾರ್ಟಿ 7 ಇಯರ್ಸ್ ಮುಂಚೆ ನಾವು ಹೆಂಗೆ ಅದನ್ನು ಪ್ರೆಸೆಂಟ್ ಮಾಡಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು, ಸೇಮ್ ವೇ ನಮ್ಮದು ಪರಮವಾದ ಈ ಮೂವಿ ಅಂತೂ ತುಂಬ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ, ಆ ಕಾನ್ಫಿಡೆನ್ಸ್ ನಮಗೆ ಇದೆ. ಸೊ ಇನ್ನೊಂದು ಪಿಕ್ಚರ್ ಸೊ ಮೂವಿ ಬಗ್ಗೆ ಮೂವಿ ಬಗ್ಗೆ ಹೇಳಬೇಕಾದ್ರೆ ತುಂಬ ಫನ್ ಇರೋದು, ನಾನು ಯೋಗಿವರೆಗೂ ಅದೇ ಮೂಮೆಂಟಲ್ಲಿ ಹೇಳಿದೆ. ಡೈಲಾಗ್ಸ್ ಎಷ್ಟು ಅಂದರೆ ಇದು ಮೂವಿ ಅಂತ ಮಾಡಬೇಕು ಅಂತ ಅಲ್ಲಿ ಫನ್ ಮಾಡಿಲ್ಲ. ನಾರ್ಮಲಿ ಹಿಂಗೆ ನಾವು ಕನ್ವರ್ಸೇಷನ್ಸ್ ಆಗುತ್ತೆ ಬ್ಯಾಚುಲರ್ ಜೊತೆ, ಆ ಟೈಪಲ್ಲಿ ಅವ್ರು ಮಾಡಿದರೆ, ವಿಚ್ ಈಸ್ ಅವ್ರ ಡೈಲಾಗ್ ಡೆಲಿವರಿ ಆ ಸಂದರ್ಭದಲ್ಲಿ ಹಿಂಗೆ ಮಾಡಿದ್ರೆ ಅಂದರೆ ತುಂಬ ನಗು ಬರುತ್ತೆ. ಸೇಮ್ ವೇ ವಿತ್ ದ ಮೂಮೆಂಟ್ ವಿತ್ ಇವರ್ ಕೂಡ ದಿಗಂತ ಅವರು ಕೂಡ ಅವರದ ಸಂತೋಷ, ಅದು ಏನು ನೀವು ಟ್ರೈಲರಲ್ಲಿ ನೋಡಿದಿರಿ ಅದು ನೀವು ಮೂವಿಯಲ್ಲಿ ನೋಡೋ ಗೊತ್ತಾಗುತ್ತೆ ಏನು ಸಂತೋಷ ಯಾಕೆ ಹೆಸರು ಅಂತ, ಅದು ಕ್ಲಿಯರಿಟಿ ಸಿಗುತ್ತೆ ನಿಮಗೆ. ಸೇಮ್ ಅಚ್ಯುತ್ ಅವರು ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಅವ್ರು ಹೆಂಗೆ ಈ ಬ್ಯಾಚುಲರ್ ಪಾರ್ಟಿ ಮೂವಿಯಲ್ಲಿ ಇಷ್ಟೊಂದು ಸಖತ್ತಾಗಿ ಜಲ್ಲಪ್ಪ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಎವ್ರಿ ಮೂಮೆಂಟ್ಸ್ ನಿಮಗೆ ತುಂಬ ನಗು ಬರುವಂಥದ್ದು ಮೂಮೆಂಟ್ಸ್. ಸೊ ಈಚ್ ಒನ್ ಆಫ್ ಯು ವಿಲ್ ಎವ್ರಿ ಒನ್ ಆಡಿಯನ್ಸ್ ಇದನ್ನು ತುಂಬ ಎಂಜಾಯ್ ಮಾಡ್ತೀರಾ. ಅಭಿಜಿತ್ ಮಹೇಶ್ ಏನು ಹೇಳಬೇಕಂದ್ರೆ, ಇವರ್ ಬ್ಯಾಚುಲರ್ ಪಾರ್ಟಿ ಮೂವಿ ಮಾಡಿದ್ದು ರಿಯಲ್ ನಾನು ಸೆಟ್ಟಿಗೆ ಹೋಗುವಾಗ ಅದೇ ಒಂದು ಬ್ಯಾಚುಲರ್ ಮಾಡಿ ಮೂಮೆಂಟ್ ಇತ್ತು, ಅಷ್ಟು ಕಾಮಿಡಿ ಮಾಡ್ತಾಯಿದ್ರು ಆ ಇದರಲ್ಲಿ. ತುಂಬ ತುಂಬ ನಗಾಡಿದ್ದೇವೆ, ರಿಯಲ್ ಮೂಮೆಂಟ್ಸ್ ರಿಯಲಿ ಫನ್. ಸೊ ಎಲ್ಲರೂ ಇದನ್ನು 26 ಜನವರಿ ನೋಡಿ ತುಂಬ ಎಂಜಾಯ್ ಮಾಡ್ತೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಾಪರ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಅವರು ನೀಟಾಗಿ ಸಿನಿಮಾಲಿ ಏನೇನಿದೆ ಏನೇನಿದೆ ಎಲ್ಲ ಇದೆ ಬನ್ನಿ, ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ರಿನೀಶ್ ಅವರೇ. ಇದೇ ಸಿನಿಮಾನ ಸ್ಕ್ರೀನ್ ಮೇಲೆ ಎಲ್ಲರೂ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಬಿಡಲೇಬೇಕಾಗತ್ತೆ. ಈ ಕಾಸ್ಟ್ಯೂಮ್ಸ್ಗೆ ಕಾರಣರಾದಂತಹ ಅರುಂಧತಿಯವ್ರನ್ನ ರೈಟ್ ನಾವು ಮಾತಾಡಿಸುವಂಥ ಸಮಯ. ಅರುಂಧತಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ ಯು ಪರಂಬ, ಥ್ಯಾಂಕ್ ಯು ರಕ್ಷಿತ್, ಆ್ಯಂಡ್ ಥ್ಯಾಂಕ್ ಯು ಅಭಿ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನನಗೆ ಅಭಿ ನಾನು ಭೇಟಿಯಾಗಿದ್ದು ಅವನೇಶ್ ಶಿವನಾರಾಯಣ ಸೆಟ್ಟಲ್ಲಿ. ಸೊ ಸಿನ್ಸ್ ದೆನ್ಸ್ ವಿ ಬಿನ್ ಗುಡ್ ಫ್ರೆಂಡ್ಸ್. And when he said it's his first, his debut movie, he said he wanted me to do the costumes. So, tumba khushi aayitu. It's come out very well. And avu nanna Thailand karkondu hogilla. That I have. Don't talk about that. Ee bachelor's party lo hudgirna bittilva. What is this? Avu nene karkondu hogilla andre. Idu beda. Avu passport alli black mark ide. Thailand travel madongilla ivaru. Arrest aagidru. Ouch. ಏನಿದು ಈ ತರ ಎಲ್ಲ? ಅದೇ ಅದು ಶೂಟಿಂಗ್ ಹೋಗಿ ಆಗಿತ್ತು ಪಾಪ, ಬೇರೆ ಏನಲ್ಲ. ಐ ಆಸ್ಕ್ ಫಾರ್ ದಿಸ್ ಆದ್ರೂ ಪಾಪ
ಹೀಗೆಲ್ಲ ಅನ್ಯಾಯ. ಅಟ್ಲೀಸ್ಟ್ ಈ ಬ್ಯಾಚುಲರ್ಸ್ ಕರ್ಕೊಂಡು ಹೋಗ್ಬೋದಾಯ್ತು, ಇವಾಗ ಬಿಡ್ತಿದ್ದಾರೆ ನನ್ನ. ಓನ್ಲಿ ಬಾಯ್ಸ್ ವೆಂಟ್ ಆಲ್ ದ ಮೆನ್. ಸಿನಿಮಾ ಆದ್ಮೇಲೆ ಆದ್ರೂ ಅಟ್ಲೀಸ್ಟ್ ಅವ್ರನ್ನ ಒಬ್ಬರೇ ಸೋಲೋ ಟ್ರಿಪ್ ಆದ್ರೂ ಕಳಿಸ್ಬೇಕು ನೀವು ಥೈಲ್ಯಾಂಡ್ಗೆ. ಎಲ್ಲೋ ಟ್ರಿಪ್ ಗೆದ್ದ ಮೇಲೆ ಕಳಿಸಿ ಟ್ರಿಪ್ಗೆ. ಸೊ ಯಾ ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಅಭಿ. ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಏನು ಬೇಕು ಅಂತ. ಆ್ಯಂಡ್ ಐಡ್ ಲೈಕ್ ಟು ಸೇ ಸಾರಿ ಟು ಯೋಗಿ, ಯಾಕಂದರೆ ಎಂಥ ಟೈಲೆಂಟ್ ಬೇಕು. ನಾವು ಸ್ವೆಟ್ ಶರ್ಟ್ಸ್ ಹಾಕ್ಸಿದ್ದೀವಿ ಅವ್ರಿಗೆ, ಹಿ ವಾಸ್ ಕರ್ಸಿಂಗ್ ಮೀ. ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಯು ವಿಲ್ ಸೀ ಇನ್ ದ ಮೂವಿ. ಐ ಹೋಪ್ ಯು ಲೈಕ್ ದ ಲುಕ್ ಫಾರ್ ಎವ್ರಿ ಕ್ಯಾರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ಅಗೇನ್. Thank you so much. Thank you. ಮಾಧ್ಯಮ ಮಿತ್ರರ ಪ್ರಶ್ನೆಗಳೇನಾದರೂ ಇದ್ರೆ ಬ್ಯಾಚುಲರ್ಸ್ ಪಾರ್ಟಿ ಸಿನಿಮಾದ ತಂಡಕ್ಕೆ. ನಾವೀಗಾಗಲೇ ದಿನಾಂಕ ನೋಡಿದ ಹಾಗೆ ಜಾನ್ವರಿ 26ನೇ ತಾರೀಕಿಗೆ ಈ ಪಾರ್ಟಿನ ನಾವು ಅಫಿಷಿಯಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ ಟ್ರೈಲರ್ನ ನೋಡಿದಿರಾ? ಪ್ರತಿಯೊಬ್ಬರು ಸಹ ನೋಡಿದಂಥ ಟ್ರೈಲರ್ ಇಷ್ಟ ಆಗಿದ್ದಲ್ಲಿ ಅಫ್ಕೋರ್ಸ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಟ್ರೈಲರ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನಲ್ಲಿ ಖಂಡಿತ ಶೇರ್ ಮಾಡಿ, ಅದ್ರ ಬಗ್ಗೆ ಮಾತಾಡಿ. ಆ್ಯಂಡ್ ಸಿನಿಮಾನ 26ನೇ ತಾರೀಕು ಒಟ್ಟಿಗೆ ಬಂದು ನೋಡಿ. ಬ್ಯಾಚುಲರ್ಸ್ ಪಾರ್ಟಿ ನೋಡಿ ಅಷ್ಟು ಮೆಸ್ಮರೈಸ್ ಆಗಿದ್ದಾರೆ ಜನ. ಅಂತೂ ಇಂತೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ಮೇಲೆ ಐ ಆಮ್ ಶೋರ್ ಭಾಳ ಪ್ರಶ್ನೆಗಳು ಬರುತ್ತೆ, ಇಲ್ಲಿಯೋ ಏನು ಮಾಡಿದ್ರು, ಏನಾಯಿತು ಅಂತ ಎಲ್ಲ. ಸೊ ಎಸ್, ಇಲ್ಲಿಗೆ ಹಲೋ. ಹಲೋ ಸರ್, ಹಲೋ. ಹಾಂ ಸರ್, ಇದು ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿದ್ರಿ. ಇದರಲ್ಲಿ ಅಚ್ಯುತ್ ಸರ್ ಮತ್ತು ದಿಗಂತ್ ಸರ್, ಯೋಗಿ ಸರ್, ಮೂರು ಜನ ಬ್ಯಾಚುಲರ್ಸ್. ಬ್ಯಾಚುಲರ್ಸ್ ಅಂದರೆ ಅದು ಮೈಂಡ್ ಸೆಟ್ ರೀ, ನೀವು ಬ್ಯಾಚುಲರ್ ಆಗ್ಬೋದು. ಪರ್ಮಿಷನ್ ಇದ್ರೆ ಯಾರು ಬೇಕಾದ್ರೂ ಬ್ಯಾಚುಲರ್ ಆಗ್ಬೋದು. ಇಂಡಿಯಾದಲ್ಲೆಲ್ಲ ಮದುವೆ ಆಗಿದ್ದಾರೆ, ಥೈಲ್ಯಾಂಡಲ್ಲಿ ಎಲ್ಲ ಬ್ಯಾಚುಲರ್. ಹಂಗಾಗಿ ಟ್ರೈ ಮಾಡ್ಬೋದು ನೀವು. ಇನ್ನೂ ಬ್ಯಾಚುಲರ್ ಸರ್, ನಾವು ನೋಡ್ಮೇಲೆ ಟ್ರೈ ಮಾಡೋಣ ಸರ್. ಮಾಡಿ. ಥ್ಯಾಂಕ್ ಯು ಸರ್. ಏನ್ ಕೆಲಸ ಮಾಡಿದಿರೋ ಇಲ್ವೋ ಅದೆಲ್ಲ ಮ್ಯಾಟರ್ ಆಗಲ್ಲ, ಪಾರ್ಟಿ ಅಂದ್ಮೇಲೆ ಇರ್ಲೇಬೇಕು ತಾನೇ ಜನ. ಮತ್ತೆ ಕರೀರಿ, ಮತ್ತೆ
ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಮೋದ್ ಶೆಟ್ಟಿ ಅವ್ರಿಗೆ ಒಂದು ಸಣ್ಣ ಕಿರು ಕಾಣಿಕೆ. ಪ್ರಮೋದ್ ಶೆಟ್ಟಿ ಒಂದು ಸಣ್ಣ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬ್ಯಾಚುಲರ್ಸ್ ಪಾರ್ಟಿ ಜನರಲಿ ಹೇಳೋದು ಪಾರ್ಟಿ ಅಂತಂದ್ರೆ ರಾತ್ರಿ ನಡೆದಿದ್ದು ಬೆಳಗ್ಗೆ ನೆನಪೇ ಇರಬಾರ್ದಂತೆ, ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಈ ಬ್ಯಾಚುಲರ್ಸ್ ಪಾರ್ಟಿ ನೆನಪಲ್ಲಿ ಉಳಿಯುವಂತ ಒಂದು ಸಿನಿಮಾ ಆಗುತ್ತೆ. ಅಂಡ್ ವೆರಿ ಸೂನ್ ಚಿತ್ರರಂಗದ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ, ತೆರೆ ಕಾಣ್ತಾ ಇದೆ. 26 January ಮಿಸ್ ಮಾಡದೆ ಥಿಯೇಟರ್ ಗಳಲ್ಲಿ ನೋಡಿ. ಅಂಡ್ ಫೈನಲಿ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಏನಾದ್ರೂ ಕೊಡ್ತೀರಾ ರಕ್ಷಿತ್ ಅವರೇ? January 26th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮಗೆ ಪರಂಬದ್ದು ಎಷ್ಟನೇ ಸಿನಿಮಾ ಇದೆ ನೋಡಿ, ಕೆಲಸ ಮಾಡೋದ್ರೆ ಹಿಂಗೆ ಲೆಕ್ಕನೇ ಇದ್ದಂಗೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಐ ಆಮ್ ಶೋರ್ ಯು ಗೈಸ್ ವಿಲ್ ಹ್ಯಾವ್ ಫನ್. ಅಚ್ಚು ನೀವೇನಾದ್ರು ಒಂದು ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಡಿ. ಮೂವಿ ಅನ್ಕೊಂಬಿಡಿ, ಪಾರ್ಟಿ ಅನ್ಕೊಂಡು ಬನ್ನಿ. ಲೆಟ್ ದ ಪಾರ್ಟಿ ಬಿಗಿನ್ ಆನ್ January 26th. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಗೋವಾ ಪ್ಲಾನ್ ಸೆಂಡ್ ಮಾಡ್ತಾರೋ ಹಂಗೆ ಬ್ಯಾಚುಲರ್ಸ್ ಮಾಡೋದು. ಇದು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಬನ್ನಿ ಬ್ಯಾಚುಲರ್ಸ್ ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಆರ್ ಜೆ ನೇತ್ರ ಸೈನಿಂಗ್ ಆಫ್.